ಮಧ್ಯಾಹ್ನಕ್ಕೆ ಒಂದು ಬದನೆ ಮೇಲಾರ ಮತ್ತೆ ತೊಂಡೆಕಾಯಿಯ ಪಲ್ಯ ಮಾಡುವ ಅಂತೇಳಿ. ಮೇಲಾರಕ್ಕೊಂದು ನಾಲ್ಕು ಬೇವು ಸೊಪ್ಪು, ಸ್ವಲ್ಪ ಗಾಂಧಾರಿ ಕೂಡ ಕೊಯ್ಕೊಳ್ಳುವ. ನೇರಳೆ ನಾಳಿ ಬದನೆ ನೋಡಿ, ಇದು ಕಳೆದ ವರ್ಷ ಇದರ ಬಿಳಿ ನಾಳಿ ಬದನೆ ಇತ್ತು. ಒಳ್ಳೆ ರುಚಿ ಅದು ಕೂಡ, ಒಳ್ಳೆ ತುಂಬ ಹಾಕ್ತಾಯಿ ಕೂಡ ಇತ್ತು. ಹಾಗೆ ಅದರದ್ದು ಒಳ್ಳೆ ಬೀಜ ತೆಗೆದಿಟ್ಟು ಈ ಸಲ ಬಿತ್ತಾಕಿದ್ದು. ಇದು ನೋಡುವಾಗ ನೇರಳೆ ಬದನೆ ಆಗಿದೆ, ಎಂತ ಆದದಂತೇಳಿ ಎಲ್ಲ ಗೊತ್ತಿಲ್ಲ. ತೊಟ್ಟಿನಲ್ಲಿ ಬರುವ ಈ ಭಾಗ ಉಂಟಲ್ಲ, ಹೀಗೆ ಇದು ಮೆತ್ತಾಗಿರುವಂಥದ್ದನ್ನು ಹೀಗೆ ತೆಗೆದು ಹಾಕುವಂಥ ಕ್ರಮ ಉಂಟು. ಇದರಲ್ಲಿ ಹಾಗೆ ವೇಸ್ಟ್ ಮಾಡಲಿಕ್ಕೆ ಅಂತೇಳಿ ಅಂತಲ್ಲ, ಈ ಗಟ್ಟಿರುವ ಭಾಗವನ್ನು ಮಾತ್ರ ಹೀಗೆ ತುಂಡು ಮಾಡಿ ತೆಗೆದ್ರೆ ಆಯಿತು. ಅಡಿಕೆ ಹಾಳೆ ಇದ್ದರೆ ಉಂಟಲ್ಲ, ಹೀಗಿರಬೇಕಲ್ಲ ಒಳ್ಳೆ ಯೂಸ್ ಆಗ್ತದೆ. ಇದು ಪಲ್ಯಕ್ಕೆ ಮೇಲರಕ್ಕೆ ಕಾಯಿ ಗಡಿಯೋ, ಹಸಿ ಕಾಯಿ ಆದ್ರೆ ಒಳ್ಳೆಯದು ಮೇಲರಕ್ಕೆ, ಒಳ್ಳೆ ಇದಾಗ್ತದೆ ಸ್ವಲ್ಪ ಪಲ್ಯಕ್ಕೆ ಇರಲಿ. ಗಾಂಧಾರಿ ಹಾಕಿ ಕಡಿದ್ರೆ ಉಂಟಲ್ಲ ಒಳ್ಳೆ ಪರಿಮಳ. ಬದನೆ ಭಾಗ ಬೇಯುವಾಗ ನಮಗೆ ಇದು ಕಡ್ದಾಗಬೇಕು ನೋಡಿ. ಒಂದು ಕುದಿ ಬಂದ ಮೇಲೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಹುಡಿ ಹಾಕ್ಲಿಕ್ಕೆ ಉಂಟು. ಇದು ಬೆಂತು ಒಳ್ಳೆ ನಂಪಾಗಿ ಕಡ್ದಾಯ್ತು. ಇನ್ನೀಗ ಸೀದಾ ಈ ಬೆಂದ ಭಾಗಕ್ಕೆ ತೆಗಿತೇನೆ, ಬೇರೆ ಬೇರೆ ಪಾತ್ರೆ ಬೇಡ ತೊಳಿಲಿಕ್ಕೆ. ಸ್ವಲ್ಪ ಮಜ್ಜಿಗೆ, ಹುಳಿ ಮಜ್ಜಿಗೆ ಆದರೆ ಒಳ್ಳೆಯದು. ಆ ತೆಲಿಗೆ ಕರಳುವೆ ಕೆಂಡ ಸಂಪಿಗೆ, ಬದನೆ ಮೇಲಾರ ಇದಕ್ಕೆ ಮೆಂತೆ ಒಗ್ಗರಣೆ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಸಿನ ಹುಡಿ, ಸ್ವಲ್ಪ ಹುಳಿ ರುಚಿಗೆ ತಕ್ಕಷ್ಟು. ಇದು ಹುಳಿ ಹುಡಿ ಹೀಗೊಂದು ಮುಗುಳು ಗುದಿ ಬಂದರೆ ಸಾಕು. ಮೇಲಾರ ಎಲ್ಲ ಮಾಡುವಾಗ ಅಷ್ಟೇ ಇಳಿಸುವ. ಪಲ್ಯದ ಮಸಾಲೆಗೆ ಸ್ವಲ್ಪ ಕಾಯಿ, ಒಂದು ಕೆಂಪು ಮೆಣಸು ಅಥವಾ ಹಸಿ ಮೆಣಸು ಯಾವುದು ಆಗ್ತದೆ, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಇದು ಇಷ್ಟು ಹಾಕಿದರೆ ಒಳ್ಳೆ ಗರಮ್ ಆಗಿ ಒಳ್ಳೆಯದಾಯಿತು. ತೊಂಡೆಕಾಯಿ ಮತ್ತು ಚೋರೆ ಬೀಜ ಹೀಗೆಲ್ಲ ಹಾಕಿ ಒಂದು ಪಲ್ಯ ಮಾಡಿದ್ದೆ ಮೊದಲು, ಒಂದು ವರ್ಷ ಆಯಿತು ಅಂತೇಳಿ ಕಾಣ್ತದೆ. ಭಾರಿ ಫಸ್ಟ್ ಆಗ್ತದೆ ಎಲ್ಲ ಕಡೆ ಕೂಡ ಮಾಡುವಂತಹ ಪಲ್ಯ ಕೂಡ. ಹಾಗೆ ಅದನ್ನು ನೋಡಲಿಲ್ಲ ಅಂತೇಳಿದರೆ ಖಂಡಿತವಾಗಿ ನೋಡಿ. ಅಡಿಗೆಗೆ ಹೋಗುವಾಗ ನಾವೆಲ್ಲ ನಾವು ಹೆಲ್ಪಿಂಗಿಗೆ ಅಂತೇಳಿ ಹೋಗ್ತಾ ಇದ್ದದ್ದು ಅಡಿಗೆಗೆ.
ಆಗ ಹೀಗೆ ನಾವು ಮಸಾಲೆ ಕಡಿದು ಕೊಡುವುದು ಇದೆಲ್ಲ ನಾವು ಹೀಗೆ ಸ್ವಲ್ಪ ಜೀರಿಗೆ ಮತ್ತು ಇದೆಲ್ಲ ಸಾಸಿವೆ ಎಲ್ಲ ಹಾಕಿ ಕಡಿ ಅಂತ ಹೇಳ್ತಾರೆ ನಮ್ಮ ಹೆಡ್ ಕುಕ್ಕು. ಆಗ ನಾವು ಹೀಗೆ ಕಡಿಯೋದು ನೋಡಿ, ಮಿಕ್ಸಿಗೆ ಹಾಕಿ ಬರ ಅಂತ ಹೇಳಿ ತಿರುಗಿಸು, ಗಟ್ಟಿಯಾಗಬೇಕು. ಮತ್ತು ತರಿ ತರಿ ಆದರೆ ಸಾಕು. ಒಂದು ದಿವಸ ಎಂತಾಯಿತು ಅಂತ ಹೇಳಿದರೆ ಸಾಸಿವೆ ಜೀರಿಗೆ ಹಾಕಿ ಕಡಿ ಅಂತ ಹೇಳಿದರು. ನಾನು ಸೀದಾ ಸಾಸಿವೆ ಹೀಗೆ ಕೈಗೆ ಹಾಕಿ ಹೀಗೆ ಹಾಕ್ಲಿಕ್ಕೆ ಹೋಗುವಾಗ ಅದು ಜಾಸ್ತಿ ಬಿತ್ತು. ಅದು ಸೀದಾ ಮಿಕ್ಸಿ, ಮಿಕ್ಸಿ ಸ್ವಲ್ಪ ಚಂಡಿ ಕೂಡ ಇತ್ತು. ಮತ್ತು ತೆಗೆಯುವುದು ಹೇಗೆ ಅದನ್ನು? ಹಾಗೆಲ್ಲ ಆಗ್ತದೆ ಗಡಿ ಬಿಡಿ ಮಾಡಿ ಇದು ಮಾಡುವಾಗ. ಮೊದಲಿನ ಕಾಲದಲ್ಲೆಲ್ಲ ಆದರೆ ಹೀಗೆ ಕಲ್ಲಿನಲ್ಲಿ ಹೀಗೆ ಎಲ್ಲ ಕಡಿದು ಅದು ಇದೆಲ್ಲ ಮಾಡಿಕೊಂಡಿದ್ದದ್ದು. ಈಗ ಮತ್ತೆ ಎಲ್ಲ ಅಪ್ಡೇಟ್ ಆಗಿ ಆಗಿ ಮಿಕ್ಸಿ ಗ್ರೈಂಡರು ಅದು ಇದೆಲ್ಲ ಬಂದಿದೆ. ಸುಲಭ ಆಗ್ತದೆ ಅಂತೇಳಿ ಅಷ್ಟೇ. ಪಲ್ಯಕ್ಕೆ ಹಾಕುವ ಮಸಾಲೆ ಇಷ್ಟೇ. ಇನ್ನು ಕೂಡ ಗ್ರ್ಯಾಂಡ್ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಅದು ಇದೆಲ್ಲ ಹಾಕಿ ಮಾಡ್ಬೋದು. ಇದನ್ನು ತೊಂಡೆಕಾಯಿ ಕೂಡ ನೀರೆಲ್ಲ ಆರಿ ಒಳ್ಳೆ ಬೆಂದಿದೆ, ತೆಗೆಯುವ ಇದನ್ನೊಂದು. ಇನ್ನು ಈ ಪಲ್ಯಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡಲಿಕ್ಕುಂಟು. ಸ್ಪೆಷಲ್ ಮಸಾಲೆ ಒಗ್ಗರಣೆ, ಸ್ವಲ್ಪ ತೆಂಗಿನೆಣ್ಣೆ, ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆ, ಸ್ವಲ್ಪ ಎರಡು ತುಂಡು ಮೆಣಸು, ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ ಎಲ್ಲ ಸಿಡಿದಾಗುವಾಗ ಬೇವು ಸೊಪ್ಪು. ಇನ್ನೀಗ ನಾವು ಮಾಡಿಟ್ಟಂಥ ಮಸಾಲೆ ಅದು ಸ್ವಲ್ಪ ಬಿಸಿಯಾಗಬೇಕು. ಕಾಯಿಯೆಲ್ಲ ಬಿಸಿಯಾದರೆ ನಮಗೆ ಪಲ್ಯ ಸ್ವಲ್ಪ ಜಾಸ್ತಿ ಹೊತ್ತು ಉಳಿತದೆ. ಈಗ ಮಧ್ಯಾಹ್ನ ಆಗಿ ರಾತ್ರಿಗೆ ಸ್ವಲ್ಪ ಉಳಿಯಿತು ಅಂತೇಳಿ ಆದರೆ ಸರ್ ನಮಗೆ ರಾತ್ರಿ ಊಟ ಮಾಡುವಾಗಿರ್ತದೆ ಬಿಸಿ ಮಾಡಿಕೊಂಡು. ಹಾಗೆ ಇದನ್ನು ಸ್ವಲ್ಪ ಎಣ್ಣೆ ಉಂಟಲ್ಲ ಅದರಲ್ಲಿ ಬೇಯಿಸಿಟ್ಟಂತಹ ತೊಂಡೆಕಾಯಿ ಭಾಗ, ಪಲ್ಯದ ಮಸಾಲೆ ಇತ್ತು ನೋಡಿ, ಅದರ ನೀರು ಸೇರಿಸಿ ಹಾಳು ಮಾಡೋದು ಬೇಡ. ಮೇಲಾರ ಕೆಪ್ಪೆ ಆಗುವಾಗ ಖಾರದ ಪಲ್ಯ. ಇದು ಮನೆ ಸ್ಟೈಲ್ನ ಮೇಲಾರ, ಇದು ಫಂಕ್ಷನ್ ಸ್ಟೈಲ್ನ ತೊಂಡೆ ಪಲ್ಯ. ಇಷ್ಟೇ. ಬದನೆ ಮೇಲಾರಕ್ಕೆ ಮೆಂತೆ ಹಾಕಿ ಒಗ್ಗರಣೆ ಅಂತೇಳಿ ಲೆಕ್ಕ. ಅದು ಸ್ಪೆಷಲು, ಮೆಂತೆಯ ಪರಿಮಳ ಬರ್ತದೆ. ಹಾಗೆ ಬದನೆ ಮೇಲಾರ ಮೆಂತೆ ಒಗ್ಗರಣೆ ಅಂತೇಳಿ ಹೇಳಿಯೇ ನಮ್ಮಲ್ಲಿ ಮಾತು. ಅದಕ್ಕೆ ತುಪ್ಪ ಹಾಕಿ ಒಗ್ಗರಣೆ ಮಾಡುವ. ಮಜ್ಜಿಗೆ ಹಾಕುವ ಕಾರಣ ಇನ್ನು ಎಣ್ಣೆ ಹಾಕಿ ಕಹಿ ಬಂತು ಅಂತೇಳಿ ಎಲ್ಲ ಆಗ್ತದೆ ಕೆಲವು ಸಲ. ಅದಕ್ಕೋಸ್ಕರ ಸರಿಯಾಗಿ ತುಪ್ಪ ಹಾಕಿ ತುಪ್ಪದಲ್ಲಿ ಒಗ್ಗರಣೆ, ಸ್ವಲ್ಪ ಮೆಂತೆ, ಎರಡು ತುಂಡು ಮೆಣಸು, ಸಾಸಿವೆಲ್ಲ ಸಿಡಿದ ಹಾಗೆ ಮೆಂತೆ ಕೂಡ ಸಿಡಿಲಿಕ್ಕೆ ಉಂಟು ಚಟಪಟ ಅಂತೇಳಿ. ಅಷ್ಟಾಗುವಾಗ ನಾವು ಬೇವಸೊಪ್ಪು ರೆಡಿ ಮಾಡಿ ಇಟ್ಟರಾಯಿತು. ಬೇವಸೊಪ್ಪು ಘಮ ಘಮ. ಮೆಂತೆ ಒಗ್ಗರಣೆ ಹಾಕಿದ್ರೆ ಉಂಟಲ್ಲ ಅದರ ಪರಿಮಳ ಮೇಲಾರತ್ತು ಇನ್ನೂ ಮೇಲೆ ತಗೊಂಡು ಬರ್ತದೆ. ಯಾವಾಗಲೂ ಒಂದು ಐಟಮ್ ಮಾಡೋದು ನಾನು, ಇವತ್ತು ಪಲ್ಯ ಮೇಲಾರ ಎಲ್ಲ ಮಾಡಿದ್ದು. ಒಲೆಯಲ್ಲಿ ಮಣ್ಣಿನ ಅಡಿಕೆಯಲ್ಲಿ ಎಲ್ಲ ಮಾಡಿ ಉಣ್ಣುವಂಥ ಒಂದು ಗಮ್ಮತ್ತುಂಟಲ್ಲ. ತುಳುವಿನಲ್ಲಿ ಇದು ಪುಳಿಗಜಿಪ್ಪು ಅಂತ ಹೇಳ್ತಾರೆ, ಹಾಗೆ ಮನೋಳಿ ರಾಜಾಯಿನ ಅಂತೇಳಿ ಕೂಡ ಹೇಳ್ತಾರೆ ಪಲ್ಯಕ್ಕೆ. ಹಾಗೆ ಅದನ್ನೆಲ್ಲ ಮಾಡುವಂಥದ್ದು ಊರಿನಲ್ಲಿ, ಅದಕ್ಕೊಂದು ಸ್ಪೆಷಲ್ ಆಗಿರುವಂಥ ಫ್ಯಾನ್ ಬೇಸೆ ಉಂಟು, ಇದು ಭಾರಿ ರುಚಿಯಾಗಿರುವಂಥ ಒಂದು ಪದಾರ್ಥ. ಹಾಗೆ ಎಲ್ಲರಿಗೂ ಕೂಡ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಹಾಗೆ ನಿಮಗೆಲ್ಲರಿಗೂ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಮುಂದಿನ ಒಂದು ವಿಶೇಷವಾಗಿರುವಂಥ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.